नमस्कार, नान शर्मिता शेट्टी। उक्रेन धग धग मुगियद युद्ध, कीव गे इन्नष्टु हत्र रश्या सेने। ज़ेलेंस्की गे टेंशन, मध्यस्थिके वहिसुत्ता इस्रेल। इदु उक्रेन वर्सस रश्या वार डे 18। हदिनेंटु दिनगळ आद्रू कूड रश्या उक्रेन मध्यदल्लि युद्ध मात्र निल्ता इल्ल। राजधानी कीव सुत्तुवर्दिदे रश्या सेने। कीव प्रदेशद मत्तष्टु सनिहक्के रश्या सेने होग्ता इदे। ओंदुकडे मेलिन मेले संधान सभेगळ आयितु, अवेल्लवू कूड विफलवायितु। मत्तोंदु विषय गोत्तागिद्दु, इब्रु नायकरे कूत्कोंडु मुखामुखि माताडुत्तारे अंत। सद्य तनक अदु आगिल्ल। ಈಗ ಕೀವ್ ಪ್ರದೇಶದ ಮತ್ತಷ್ಟು ಸನಿಹಕ್ಕೆ ರಷ್ಯಾ ಸೇನೆ ಹೋಗಿದೆ। 18 ದಿನಗಳಾಗಿದೆ ಯುದ್ಧ ಆರಂಭ ಆಗಿ। ಈಗ ರಾಜಧಾನಿ ಕೀವ್ ಸುತ್ತು ಬರ್ತಿದೆ। ರಷ್ಯಾ ಸೇನೆ ಕೀವ್ ಮೇಲೆ ಭಾರಿ ಪ್ರಮಾಣದ ವಾಯು ದಾಳಿ ಆಗ್ತಾ ಇದೆ। ಮುರಿಯೋಪೋಲ್ನ ಮಸೀದಿ ಮೇಲೆ ಬಾಂಬ್ ದಾಳಿ ಮಾಡಿದೆ ರಷ್ಯಾ। ಹಲವು ನಾಗರಿಕರಿಗೆ ಈ ಸಂದರ್ಭದಲ್ಲಿ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಅನ್ನೋ ಇನ್ಫರ್ಮೇಷನ್ ಸಿಕ್ಕಿದೆ। ಕೀವ್ನ ವಾಯವ್ಯ ಭಾಗದಿಂದ ರಷ್ಯಾ ಸೇನೆ ಮುನ್ನುಗ್ಗಿ ಹೋಗ್ತಾ ಇದೆ। ಕೀವ್ನಲ್ಲಿ ಆಹಾರ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ। ಇಸ್ರೇಲ್ ಮಧ್ಯಪ್ರವೇಶಕ್ಕೆ ಜೆಲೆನ್ಸ್ಕಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ। ಇನ್ನು ಕೀವ್ ಗಡಿಯಲ್ಲಿ ದಾಳಿ ಮಾಡ್ತಾ ಇದೆ ರಷ್ಯಾ ಸೇನೆ। ಆ ಸಂದರ್ಭದಲ್ಲಿ ಒಂದು ಮಗು ಸೆರೆಯಾಗಿದೆ, 7 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಇನ್ಫರ್ಮೇಷನ್ ಸಿಕ್ಕಿದೆ। ಇನ್ನೇನ್ ಬಹುಶಃ ಇವತ್ತು ಅಥವಾ ನಾಳೆ ಸಂದರ್ಭದಲ್ಲಿ ಅವರು ರಾಜಧಾನಿ ಕೀವ್ ಸಿಟಿಯನ್ನ ತಮ್ಮ ಕೈವಶ ಮಾಡ್ಕೊಳ್ಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಕಂಡುಬರ್ತಾ ಇದೆ। ಉಕ್ರೇನ್ನ ಪ್ರಮುಖ ನಗರಗಳಲ್ಲಿ ಮಾನವೀಯ ಪರಿಸ್ಥಿತಿ ಉಂಟಾಗಿದೆ। ಆ ಸ್ಥಿತಿಯನ್ನ ರಷ್ಯಾ ನಿರ್ಮಾಣ ಮಾಡಿದೆ। ಯುದ್ಧ ಎಷ್ಟೇ ದಿನ ಆದರೂ ನಾವು ಮಾತ್ರ ಹಿಂದೆ ಸರಿಯಲ್ಲ, ನಮ್ಮ ಭೂಮಿಯನ್ನ ನಾವು ವಶಪಡಿಸಿಕೊಳ್ಳುತ್ತೀವಿ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಈಗ ಗುಡುಗಿದ್ದಾರೆ। ಈ ಸಂದರ್ಭದಲ್ಲೂ ಅವರಿಗೊಂದು ಕಾನ್ಫಿಡೆನ್ಸ್, ನಾವು ನಮ್ಮ ಕೈಲಾದಷ್ಟು ಪ್ರತಿರೋಧವನ್ನ ಒಡ್ತೀವಿ, ಯುದ್ಧ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಿಲ್ಲಸಲ್ಲ ಅಂತ। ಈ ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳಿಗೆ ಅವರು ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ।